ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಆದ್ರೂ ಕೂಡ ಪ್ರತಿ ಬಾರಿಯೂ ಈ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಒಂದು ಡಿಗ್ನಿಟಿ ಅನ್ನೋದು ಇರ್ತಿತ್ತು. ಯಾಕಂದರೆ ಇದು ಅತಿ ದೊಡ್ಡ ರಿಯಾಲಿಟಿ ಶೋ. ಆ ಕಾರಣಕ್ಕಾಗಿಯೇ ಈ ರಿಯಾಲಿಟಿ ಶೋವನ್ನು ನೋಡುವವರ ಸಂಖ್ಯೆ ಕೂಡ ತುಂಬಾ ಇದೆ. ಇದಕ್ಕೆ ವಯಸ್ಸಿನ ಭೇದ ಕೂಡ ಇಲ್ಲ. ಮನೆಯಲ್ಲಿರುವಂಥ ದೊಡ್ಡವರು, ಸಣ್ಣವರು, ವಯಸ್ಸಾದವರು, ಪ್ರತಿಯೊಬ್ಬರು ಕೂಡ ಈ ಒಂದು ರಿಯಾಲಿಟಿ ಶೋಗಳನ್ನು ನೋಡ್ತಾರೆ. ಆ ಕಾರಣಕ್ಕಾಗಿಯೇ ಸ್ವಲ್ಪ ಇರುಸು ಮುರುಸು ಆಗುವಂಥ ಘಟನೆಗಳು ನಡೆದ್ರೂ ಕೂಡ ಆ ತಕ್ಷಣಕ್ಕೆ ಆ ವಾರ ಸುದ್ದಿ ಬಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಈ ಹಿಂದೆ ಚಂದ್ರಚೂಡ್ ಅವರು ಬೀಪ್ ಹಾಕುವಂಥ ಪದ ಬಳಕೆ ಮಾಡಿದಾಗ ಅವರಿಗೆ ಎಗ್ಗಾಮುಗ್ಗ ಸುದೀಪ್ ಅವರು ಬೈದಿದ್ರು. ಸಾನಿಯಾ ಮತ್ತು ರೂಪೇಶ್ ಶೆಟ್ಟಿ ಕೂಡ ಬೇರೆ ರೀತಿಯಾದಂಥ ವರ್ತನೆ ಮಾಡಿದಾಗ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು. ಯಾಕಂದರೆ ಬಿಗ್ ಬಾಸ್ ನೋಡುಗರ ಸಂಖ್ಯೆ ಅಷ್ಟು ದೊಡ್ಡದಿದೆ. ಯಾರಿಗೂ ಏನು ಅನಿಸ್ಬಾರ್ದು, ಇರುಸು ಮುರುಸು ಆಗಬಾರ್ದು ಅನ್ನೋದು ಅದರ ಉದ್ದೇಶ ಆಗಿದೆ. ಆದರೆ ಈ ಬಾರಿ ಅದ್ಯಾಕೋ ಗೊತ್ತಿಲ್ಲ, ಟಾಸ್ಕ್ಗಳಿಗಿಂತ, ಕಾಮಿಡಿಗಿಂತ, ಮನೋರಂಜನೆಗಿಂತ ಅತಿ ಹೆಚ್ಚು ಜಗಳವೇ ಆಗ್ತಾ ಇದೆ. ಮನೆಯೊಳಗಿರೋರು, ಸೆಲೆಬ್ರಿಟಿಗಳು ಅಥವಾ ವಠಾರದಲ್ಲಿರುವ ಜನರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡೋಕೆ ಎಲ್ಲರೂ ಹೈಫೈ ಆಗಿ ಕಂಡ್ರೂ ಕೂಡ ಬಾಯಿ ಬಿಟ್ಟರೆ ಸಾಕು, ಬೇರೆ ಬೇರೆ ರೀತಿಯಾದಂಥ ಪದಗಳನ್ನು ಬಳಸ್ತಾ ಇದ್ದಾರೆ. ಇದು ಸಹಜವಾಗಿಯೇ ಬಿಗ್ ಬಾಸ್ ನೋಡುಗರಿಗೆ ಇನ್ನಿಲ್ಲದಂಥ ಕಿರಿಕಿರಿಯನ್ನು ತಂದೊಡ್ತಾ ಇದೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಕೆಟ್ಟದಾಗಿ ಬಿಗ್ ಬಾಸ್ ಮನೆಯೊಳಗೆ ಇದ್ದುಕೊಂಡೇ ಬೈದಾಡಿರೋದು, ಜಗಳ ಆಡಿರೋದು ಮತ್ತು ಅದು ಬಿಗ್ ಬಾಸ್ ಗಮನಕ್ಕೆ ಬಂದ್ರೂ ಕೂಡ ಏನೂ ಮಾಡದ ರೀತಿಯಲ್ಲಿ ವರ್ತನೆ ಮಾಡಿರೋದು. ಹಾಗೆ ನೋಡಿದ್ರೆ ಮೊದಲೆಲ್ಲ ಬಿಗ್ ಬಾಸ್ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ. ಆದರೆ ಇದೀಗ ಕಾಮಿಡಿ ಮಾಡೋದು, ಟಾಸ್ಕ್ನಲ್ಲಿ ಮಧ್ಯೆ ಮಧ್ಯೆ ಮಾತಾಡೋದು ಎಲ್ಲವನ್ನೂ ಮಾಡ್ತಿರುವಂಥ ಬಿಗ್ ಬಾಸ್ ದೊಡ್ಡ ಜಗಳ ಆಗಿ ಏಕವಚನದಲ್ಲೇ ಮಾತಾಡಿ ಹಾದಿರಂಪ ಬೀದಿರಂಪ ಆಗಿ ಇನ್ನಿಲ್ಲದಂಥ ಪದ ಬಳಕೆ ಮಾಡಿದ್ರೂ ಕೂಡ ಅದ್ಯಾಕೋ ಗೊತ್ತಿಲ್ಲ ಸೈಲೆಂಟಾಗಿದ್ದಾರೆ. ಇದು ಹಲವರಿಗೆ ಹಲವು ರೀತಿಯಾದಂಥ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಈ ಬಾರಿಯಂತೂ ಕೈ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಜಗಳ ಹೋಗಿದೆ. ಅದು ಯಾರ ನಡುವೆ ಜಗಳ ಹೋಗಿದೆ, ಯಾಕೆ ಜಗಳ ಶುರುವಾಗಿದೆ, ಏನಾಯಿತು ಅನ್ನೋದನ್ನು ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಸಿಕ್ಕಾಪಟ್ಟೆ ಜಗಳಗಳು, ಬೀಪು ಪದಗಳು ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಮನೆ ಈಗಾಗಲೇ ಎರಡು ಬಣ ಆಗಿದೆ. ಹಳ್ಳಿ ಮನೆ ಅಂತ ಬಿಗ್ ಬಾಸ್ ಟಾಸ್ಕನ್ನು ನೀಡಿದ್ದು ಸ್ಪರ್ಧಿಗಳೆಲ್ಲ ಕಿತ್ತಾಡಿದ್ದಾರೆ. ಹೌದು, ಅದು ಕೂಡ ಯಾವ ರೀತಿಯಾದಂಥ ಪದ ಬಳಕೆಯನ್ನು ಮಾಡಿದ್ದಾರೆ ಅಂತ ಅಂದರೆ, ತಳ್ಳೋದು ಪಳ್ಳೋದು ಮಾಡಿದ್ರೆ ತೆಗೆದು ಕಪಾಳಕ್ಕೆ ಬಾರಿಸ್ಬೇಕು, ಎ ಲೂಸರ್ ಬಾಯಿ ಮುಚ್ಕೊಂಡು ಆಡು, ಬಾಯಿ ಮುಚ್ಕೊಂಡು ಆಡು ಅನ್ನೋಕ್ಕೆ ನೀನು ಯಾವಳೆ ಕಿತ್ತೋದೋಳು, ನೀನು ಕಿತ್ತೋದೋಳು, ಮರ್ಯಾದೆ ಇಲ್ದಿರೋ ನಿನ್ನಂಥವಳ ಹತ್ರ ಏನು ಮಾತು, ಬಾರೋ ಹೋಗೆಲೆ ಗಂಡಸ್ ಬಳೆಗಳ ಹಾಕ್ಕೊಂಡು ಹೆಂಗಸರ ಥರ ಆಡೋದಲ್ಲ. ಇದೆಲ್ಲ ಯಾವುದೋ ಬೀದಿ ಜಗಳದ ತುಣುಕುಗಳಲ್ಲ, ಬಿಗ್ ಬಾಸ್ ಮನೆಯೊಳಗೆ ರೂಪುಗೊಂಡಿರುವ ಹಳ್ಳಿ ಟಾಸ್ಕ್ನಲ್ಲಿ ಕೇಳಿ ಬಂದ ಮಾತುಗಳು. ಈ ಚಕಮಕಿಯ ತುಣುಕುಗಳು ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವಂಥ ಇಂದು ಬೆಳಗಿನ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದೆ. ನವೆಂಬರ್ 1 ರಾಜ್ಯೋತ್ಸವದ ಸಂಭ್ರಮದಲ್ಲಿ ಬಿಗ್ ಬಾಸ್ ಮನೆಯೊಳಗಿನ ಸ್ಪರ್ಧಿಗಳಿಗೆ ಒಂದು ವಿಶಿಷ್ಟವಾದ ಟಾಸ್ಕನ್ನು ಕೊಟ್ಟಿದ್ದರು. ಸದಸ್ಯರೆಲ್ಲರೂ ಎರಡು ಕುಟುಂಬಗಳಾಗಿ ವಿಭಾಗಗೊಂಡು ಹಳ್ಳಿ ಜೀವನವನ್ನು ನಡೆಸಬೇಕು. ಸಂಗೀತ ಮತ್ತು ವಿನಯ್ ಒಬ್ಬರು ಒಂದೊಂದು ಕುಟುಂಬದ ಮುಖ್ಯಸ್ಥರಾಗಬೇಕು ಅಂತ ಹೇಳಿದರು. ಅದರ ಪ್ರಕಾರವೇ ಟಾಸ್ಕ್ ಆರಂಭಗೊಂಡಿತು. ಪ್ರಾರಂಭದಲ್ಲಿ ಹಳ್ಳಿ ಸೊಗಡಿನ ಡೈಲಾಗ್ಸ್, ಪರಸ್ಪರ ಕಾಲಿಡಿದುಕೊಳ್ಳುವ ಖುಷಿಯೊಂದಿಗೆ ಟಾಸ್ಕ್ ಆರಂಭವಾಗಿತ್ತು. ಎಲ್ಲರೂ ಅದನ್ನು ಎಂಜಾಯ್ ಮಾಡ್ತಾ ಇದ್ದಂತೆ ತೋರ್ತಾ ಇತ್ತು. ಆದರೆ ಯಾವಾಗ ಹಳ್ಳಿ ಬದುಕಿನಲ್ಲಿ ಟಾಸ್ಕ್ ಶುರುವಾಗಿದೆಯೋ, ಒಲೆಯೊಳಗಿನ ಬೆಂಕಿ ಕಿಡಿ ಎರಡೂ ಕುಟುಂಬಗಳ ನಡುವೆಯೂ ಕೂಡ ಹಬ್ಬಿಕೊಂಡಿದೆ. ನಮ್ರತಗೌಡ ಅವರ ಹಳ್ಳಿ ಭಾಷೆಯ ಮಾತು, ತುಕಾಲಿ ಸ್ಟಾರ್ ಸಂತೋಷ್ ಅವರ ಮಾವನಾಗಿ ಡೈಲಾಗ್ ಹೊಡೆದಿದ್ದೆಲ್ಲವೂ ಬಿಗ್ ಬಾಸ್ ಶೋನ ಮನರಂಜನೆಯನ್ನು ಹೆಚ್ಚಿಸಿತ್ತು. ಮಣ್ಣಿನ ಪಾತ್ರಗಳನ್ನು ಮಾಡುವ ಟಾಸ್ಕ್ನಲ್ಲಿ ಎದುರಾಳಿ ಕುಟುಂಬದ ಸದಸ್ಯರು ಅದನ್ನು ಕೆಡಿಸದಂತೆ ರಕ್ಷಿಸಿಕೊಳ್ಬೇಕು ಎಂಬ ನಿಯಮವೇ ಈ ಚಕಮಕಿಗೆ ಕಾರಣವಾದಂತಿದೆ. ಒಬ್ಬರು ಮಾಡಿದ ಪಾತ್ರೆಗಳನ್ನು ಕಿತ್ತಿಕೊಳ್ಳೋಕೆ ಇನ್ನೊಬ್ಬರು ಬಂದಿರುವುದು ಜಗಳಕ್ಕೆ ಕಾರಣವಾಗಿದೆ. ಅದರಲ್ಲಿಯೂ ಸಂಗೀತ ಮತ್ತು ನಮ್ರತ ನಡುವಿನ ಗಲಾಟೆ ಮತ್ತು ವಿನಯ್ ಹಾಗೂ ಕಾರ್ತಿಕ್ ನಡುವಿನ ಜಿದ್ದಾಜಿದ್ದಿ ಕೈ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗುವಂತಾಗಿದೆ. ಹೀಗೆ ಜಗಳದ ಕಿಡಿ ಹೊತ್ತುಕೊಂಡ ಸಂದರ್ಭ ಯಾವುದು, ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಇವತ್ತಿನ ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಇಲ್ಲಿವರೆಗೂ ಯಾರೂ ಇಷ್ಟು ಕೆಟ್ಟದಾಗಿ ಜಗಳ ಆಡಿರಲಿಲ್ಲ ಅಥವಾ ಇಷ್ಟು ಈ ಲೆವೆಲ್ಲಿಗೆ ಪದ ಬಳಕೆಯನ್ನು ಕೂಡ ಮಾಡಿರಲಿಲ್ಲ. ಆದರೆ ಈ ಬಾರಿ ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಂಡವರು ಎಲ್ಲ ರೀತಿಯಾದಂಥ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡೋದು, ತೀರಾ ಕೆಳಮಟ್ಟದ ಪದ ಬಳಕೆಯನ್ನು ಮಾಡೋದು, ಇದೆಲ್ಲವೂ ಕೂಡ ಆಗ್ತಾ ಇದೆ. ಎಷ್ಟಾದ್ರೂ ಬಿಗ್ ಬಾಸ್ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅದರಲ್ಲೂ ಪ್ರಮುಖವಾಗಿ ನಮ್ರತಗೌಡ ಮತ್ತು ವಿನಯ್ ಇಬ್ಬರು ನೋಡುವುದಕ್ಕೆ ತುಂಬ ಡಿಗ್ನಿಫೈ ಆಗಿ ಕಾಣಿಸ್ಕೊಂಡ್ರು, ಇವರು ಬಾಯಿ ಬಿಟ್ಟರೆ ಪದಗಳನ್ನು ಬಳಕೆ ಮಾಡ್ತಾ ಇರೋದು ತೀರಾ ಕೆಳಮಟ್ಟದ್ದಾಗಿದೆ. ಇವರಿಬ್ಬರು ನೋಡೋದಕ್ಕೆ ಮಾತ್ರ ಹೀಗೆ ಅಫಿಷಿಯಲ್ ಆಗಿ ಕಾಣಿಸ್ತಾರೆ. ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು
ಇಬ್ಬರು ಪೋಸ್ ಕೊಡ್ತಾರೆ. ಇಬ್ಬರು ಸೀರಿಯಲ್ನ ನಟ ನಟಿಯಾಗಿ ಮಿಂಚಿದ್ದಾರೆ, ಆದರೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾರಾ? ಇವರೇ ಹೀಗೆ ಮಾತಾಡಿದ್ರೆ ಕತೆ ಏನು ಅನ್ನುವಂಥ ಪ್ರಶ್ನೆಯನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಈ ಬಿಗ್ ಬಾಸ್ ಶೋಗೆ ಬಂದು ಇಬ್ಬರೂ ಮರ್ಯಾದೆ ತಕ್ಕೊಂಡ್ರು, ಸುಮ್ಮನೆ ಮನೆಯಲ್ಲಿದ್ದಿದ್ರೆ ಆಗ್ತಿತ್ತು ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ರತಾ ಬಾಲಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿಕೊಂಡು ಹೈಫೈ ಬಟ್ಟೆ ಹಾಕ್ಕೊಂಡು ಶೋ ಆಫ್ ಕೊಟ್ಕೊಂಡಿದ್ರು. ಇನ್ನು ವಿನಯ್ ಮಹಾದೇವನ ಪಾತ್ರವನ್ನು ಮಾಡಿದರು, ಹಾಗಾಗಿ ಇವರಿಬ್ಬರನ್ನು ನೋಡ್ತಾ ಇದ್ದಂಥ ರೀತಿಯೇ ಬೇರೆ, ಬಿಗ್ ಬಾಸ್ ಮನೆ ಒಳಗೆ ಇವರಿಬ್ಬರು ಆಡ್ತಾ ಇರೋ ರೀತಿಯೇ ಬೇರೆ. ಇನ್ನು ಬಿಗ್ ಬಾಸ್ ಕೂಡ ಇವರಿಬ್ಬರಿಗೆ ಮಾತ್ರ ಯಾವುದೇ ರೀತಿಯಾದಂಥ ಕ್ಲಾಸನ್ನು ತೆಗೆದುಕೊಳ್ತಿಲ್ಲ, ಇನ್ನುಳಿದವರಿಗೆ ಸರಿಯಾಗಿಯೇ ಕ್ಲಾಸನ್ನು ತೆಗೆದುಕೊಳ್ಳಲು ಆಗ್ತಾ ಇದೆ. ಇವರಿಬ್ಬರ ವಿಚಾರದಲ್ಲಿ ಸಫ್ಕರ್ನನ್ನು ಅನುಸರಿಸಲಾಗ್ತಾ ಇದೆ. ಈ ಆರೋಪವು ಕೂಡ ಬಿಗ್ ಬಾಸ್ ಮೇಲೆ ಕೇಳಿ ಬರ್ತಾ ಇದೆ. ಪ್ರತಿ ವರ್ಷವೂ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಗೆಲ್ಲಿಸಿದ್ರು ಇವರನ್ನು ಸೋಲಿಸಿದ್ರು ಅನ್ನುವಂಥ ಆರೋಪ ಬಿಗ್ ಬಾಸ್ಗೆ ಬರ್ತಿತ್ತು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಿಗಳ ಪರವಾಗಿ ಇದ್ದಾರೆ, ಪಾರ್ಶಾಲಿಟಿ ಮಾಡ್ತಿದ್ದಾರೆ, ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆ ಕಾರಣಕ್ಕೆ ಈ ಶನಿವಾರವಾದರೂ ಬಿಗ್ ಬಾಸ್ ಮನೆಯೊಳಗೆ ಸುದೀಪ್ ಅವರು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಾರಾ, ವಿನಯ್ ಮತ್ತು ನಮ್ರತಾಗಿ ಕ್ಲಾಸ್ ತೆಗೆದುಕೊಳ್ತಾರಾ, ಅಥವಾ ಈ ವಾರವೂ ಹೀಗೆ ಆದರೆ ಬಿಗ್ ಬಾಸ್ ನೋಡೋದಕ್ಕೆ ಮನಸ್ಸಾಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಉದ್ಭವ ಆಗಿದೆ. ಆದರೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ, ಇಷ್ಟು ಬೀಪ್ಗಳನ್ನು ಬಳಸುವಂಥ ಹಂತಕ್ಕೆ ಬಿಗ್ ಬಾಸ್ ಅನ್ನುವಂಥ ಅತಿದೊಡ್ಡ ರಿಯಾಲಿಟಿ ಶೋ, ಅದರಲ್ಲೂ ಕಿಚ್ಚ ಸುದೀಪ್ ನಡೆಸಿಕೊಡುವಂಥ ರಿಯಾಲಿಟಿ ಶೋ ಹೋಗಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಯಾಕಂದರೆ ಕಿಚ್ಚ ಅಂತ ಹೇಳಿದ್ರೆ ಅವರಿಗೆ ಅವರದ್ದೇ ಆದಂಥ ಅಭಿಮಾನಿ ಬಳಗ ಇದ್ದಾರೆ. ಇದೊಂದು ದೊಡ್ಡ ರಿಯಾಲಿಟಿ ಶೋ ಕೂಡ ಆಗಿದೆ, ಕೇವಲ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬರ್ತಾ ಇದೆ. ಇಂಥ ರಿಯಾಲಿಟಿ ಶೋನಲ್ಲಿ ಈ ರೀತಿಯಾದಂಥ ವರ್ತನೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ಎಲ್ಲರ ಪ್ರಶ್ನೆ.